ನಮಸ್ಕಾರ ಗೆಳೆಯರೆ, ನಾವು ಈಗ ಹೋಗ್ತಾ ಇರುವಂಥ ಸ್ಥಳ ಕುಣಿಗಲ್ ಪಟ್ಟಣದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿರುವ ಬಿಳಿ ದೇವಾಲಯ ಗ್ರಾಮದ ಬೆಟ್ಟದ ಮೇಲೆ ವಿರಾಜಮಾನರಾಗಿ ಕುಣಿಗಲನ್ನು ಕಾಯುತ್ತಿರುವ ಬಾಗಿಲು ಇಲ್ಲದ ಭಗವಂತ ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ. ಈ ಕ್ಷೇತ್ರಕ್ಕೆ 400 ವರ್ಷಗಳ ಇತಿಹಾಸವಿದ್ದು, ಬೆಟ್ಟವು ಸಮುದ್ರ ಮಟ್ಟದಿಂದ ಸುಮಾರು 2997 ಅಡಿಗಳಷ್ಟು ಎತ್ತರವಿದೆ. ಶ್ರೀರಂಗಪಟ್ಟಣದ ರಂಗಪ್ಪ ಎಂಬುವರು ದೈವ ಪ್ರೇರಣೆಯಿಂದ ಲೋಕ ಕಲ್ಯಾಣಕ್ಕಾಗಿ ಸಾಂಸಾರಿಕ ಜೀವನವನ್ನು ತ್ಯಜಿಸಿ ಸನ್ಯಾಸಿಯಾಗುವ ಇಚ್ಛೆಯಿಂದ ಶ್ರೀರಂಗಪಟ್ಟಣದ ತಮ್ಮ ಮನೆಯನ್ನು ಬಿಟ್ಟು ಹೊರಟು ಬಂದರು. ಹಾಗೆಯೇ ಬರಿಗಾಲಿನಲ್ಲಿ ನಡೆಯುತ್ತಾ ಮುಂದೆ ಸಾಗುತ್ತಿರುವಾಗ ಅವರಿಗೆ ಗುನ್ನಾಗರೆಯಲ್ಲಿನ ತಮ್ಮ ಸಂಬಂಧಿಕರ ಮನೆಗೆ ಹೋಗೋಣ ಎನಿಸುತ್ತದೆ. ಆಗ ಅವರು ಕುಣಿಯಲ್ ಕಡೆಗೆ ನಡೆದು ಬಂದರು. ಆದರೆ ದಾರಿಯಲ್ಲಿ ಬರುವಾಗ ಗುನ್ನಾಗರೆ ಹೋಗಲು ಒಂದು ಬೆಟ್ಟವನ್ನು ಹತ್ತಿ ಇಳಿದು ಸಾಗಬೇಕಾಗಿತ್ತು. ಬೆಟ್ಟ ಏರಿದ ರಂಗಪ್ಪನವರಿಗೆ ತುಂಬ ದಣಿವಾಗುತ್ತದೆ ಮತ್ತು ಇಳಿಯಲು ಮನಸ್ಸಿಲ್ಲದೆ ಅಲ್ಲಿಯೇ ಉಳಿದರು. ಬೆಟ್ಟ ಹತ್ತಿ ದಣಿದಿದ್ದರಿಂದ ಅವರು ಒಂದು ತಕ್ಕೆ ಮರದ ಕೆಳಗೆ ವಿರಾಮಿಸುತ್ತಾರೆ. ಶ್ರೀ ರಂಗನಾಥ ಸ್ವಾಮಿಯ ಪರಮ ಭಕ್ತರಾಗಿದ್ದ ಅವರು ಅಲ್ಲೇ ಇದ್ದ ಕಕ್ಕೆ ಮರದ ಬಳಿ ಕೂತು ರಂಗನಾಥ ಸ್ವಾಮಿಯನ್ನು ತಮ್ಮ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಕಕ್ಕೆ ಮರದ ಮೇಲೆ ಪ್ರತಿದಿನ ಕೆತ್ತಲು ಆರಂಭಿಸುತ್ತಾರೆ. ಅವರು ಎಡಗೈ ಊರಿ ಮಲಗುತ್ತಿದ್ದರಿಂದ ಕಕ್ಕೆ ಮರದ ಮೇಲೆಯೂ ಹಾಗೆ ಎಡಗೈ ಊರಿ ಮಲಗಿರುವ ಭಂಗಿಯ ಚಿತ್ರವನ್ನು ಕೆತ್ತುತ್ತಾರೆ. ಮಾಮೂಲಿನಂತೆ ಅಲ್ಲಿಗೆ ಆಡು ಕುರಿ ಮೇಯಿಸಲು ಬರುತ್ತಿದ್ದ ಅಕ್ಕಪಕ್ಕದ ಗ್ರಾಮದ ಜನರು ತಾವುಗಳು ಸೇವಿಸಲು ತರುತ್ತಿದ್ದ ಆಹಾರವನ್ನು ಮೊದಲು ಸ್ವಲ್ಪ ರಂಗಪ್ಪನವರಿಗೆ ನೀಡಿ ನಂತರ ತಾವುಗಳು ಸೇವಿಸುತ್ತಿದ್ದರು. ಹಾಗೆಯೇ ರಂಗಪ್ಪನವರೊಂದಿಗೆ ತಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುತ್ತಿದ್ದರು. ಅದಕ್ಕೆಲ್ಲ ರಂಗಪ್ಪನವರು ಪರಿಹಾರಗಳನ್ನು ಸೂಚಿಸುತ್ತಿದ್ದರು. ಅದರಂತೆ ಅವರ ಕಷ್ಟಗಳು ಪವಾಡ ರೀತಿಯಲ್ಲಿಯೇ ನಿವಾರಣೆಯಾಗುತ್ತಿದ್ದವು. ಹೀಗೆ ದಿನಗಳು ಸಾಗುತ್ತಿದ್ದಂತೆ ಅವರು ರಂಗಪ್ಪನವರನ್ನು ನಂಬಿ ಅವರ ಆರಾಧಕರಾದರು. ಪವಾಡ ಪುರುಷ ರಂಗಪ್ಪರಲ್ಲಿ ಸಾಕ್ಷಾತ್ ಶ್ರೀ ರಂಗನಾಥ ಸ್ವಾಮಿಯು ಐಕ್ಯರಾಗುವುದನ್ನು ಕಾಣತೊಡಗಿದರು. ಅದರಂತೆಯೇ ಅವರನ್ನು ಭಯಭಕ್ತಿಯಿಂದ ಪೂಜಿಸತೊಡಗಿದರು. ಕಷ್ಟಗಳು ಬಗೆಹರಿದ ನಂತರ ಭಕ್ತಾದಿಗಳು ತಮ್ಮ ಕಾಣಿಕೆ ಎಂಬಂತೆ ಅವರಿಗೆ ನೀಡುತ್ತಿದ್ದ ಆಹಾರವನ್ನು ಹರಿಸೇವೆಯ ರೂಪದಲ್ಲಿ ಭಕ್ತಿಯಿಂದ ಸಮರ್ಪಿಸುತ್ತಿದ್ದರು. ಹೀಗೆ ಹಲವು ವರ್ಷಗಳು ಕಳೆದವು. ಹೀಗಿರುವಾಗ ಒಂದು ದಿನ ಪವಾಡ ಪುರುಷ ರಂಗಪ್ಪನವರು ದೈವಾಧೀನರಾಗುತ್ತಾರೆ. ಆಗ ಅವರನ್ನು ಭಕ್ತರು ಗದ್ದಿಗೆಯಲ್ಲಿ ಇರಿಸಿ ಗದ್ದಿಗೆಯ ಮೇಲೆ ಅವರು ಕಕ್ಕೆ ಮರದ ಮೇಲೆ ಕೆತ್ತಿದ್ದ ಎಡಗೈ ಮೇಲೆ ಶಿರವನಿಟ್ಟು ಲೋಕ ನೋಡುತ್ತಾ ಮಲಗಿರುವ ಎಡಶಯನ ರಂಗನಾಥ ಸ್ವಾಮಿಯ ಚಿತ್ರವನ್ನು ಕಲ್ಲಿನ ಕಂಬದಲ್ಲಿ ಕೆತ್ತಿ ನಿಲ್ಲಿಸಿ ಕಕ್ಕೆ ಮರವನ್ನು ಪಕ್ಕದಲ್ಲಿರಿಸಿ ತೆರೆದು ಮುಚ್ಚುವ ಬಾಗಿಲುಳ್ಳ ಗುಡಿಯನ್ನು ಕಟ್ಟಿ ಪೂಜಿಸಲು ಆರಂಭಿಸುತ್ತಾರೆ. ಭಕ್ತರು ಎಷ್ಟೇ ಕಷ್ಟ ಎಂದು ಬಂದು ಬೇಡಿದರೂ ಬೆಟ್ಟದ ಮೇಲಿರುವ ಶ್ರೀ ರಂಗನಾಥ ಸ್ವಾಮಿ ಪರಿಹರಿಸುತ್ತಾರೆ. ರಂಗಪ್ಪನವರ ಪವಾಡಗಳಿಗೆ ಅನೇಕ ಜನ ಸಾಕ್ಷಿಯಾಗಿ ಅವರನ್ನು ನಂಬಿ ಪೂಜಿಸುತ್ತಿದ್ದಾರೆ ಹಾಗೂ ಸ್ವಾಮಿಯ ಕೃಪೆಯಿಂದ ನೆಮ್ಮದಿಯನ್ನು ಕಾಣುತ್ತಿದ್ದಾರೆ. ಒಂದು ದಿನ ಭಕ್ತರು ಸಂಜೆ ಹೊತ್ತಿನಲ್ಲಿ ಬಂದಾಗ ಪೂಜೆಯ ಸಮಯ ಮುಗಿದು ಬಾಗಿಲು ಮುಚ್ಚಿರುತ್ತದೆ. ಭಕ್ತರು ವಾಪಸ್ಸು ಮೆಟ್ಟಿಲು ಇಳಿದು ಹೋಗುವಾಗ ಗಂಟೆ ಶಬ್ದ ಕೇಳಿಸುತ್ತದೆ. ಮತ್ತೆ ಬೆಟ್ಟ ಹತ್ತಿ ಬಂದಾಗ ರಂಗಸ್ವಾಮಿ ರುದ್ರ ರೂಪದಲ್ಲಿ ಬಂದು, ಹೋಗಿ ಪೂಜೆ ಮಾಡಿಸಿಕೊಂಡು ಬಾ, ನಿನಗಾಗಿ ಕಾಯುತ್ತಾ ಕುಳಿತಿರುತ್ತೇನೆ ಎಂದು ಹೇಳಿ ಕಳುಹಿಸಿದರು. ಭಕ್ತರು ಹೋಗಿ ನೋಡಿದಾಗ ಬಾಗಿಲು ತೆರೆದಿತ್ತು. ಒಬ್ಬ ಚಿಕ್ಕ ಬಾಲಕ ಪೂಜೆ ಮಾಡಿಕೊಡುತ್ತೇನೆ ಬನ್ನಿ ಎಂದು ಕರೆದು ಪೂಜೆ ಮಾಡಿಕೊಟ್ಟರು. ಭಕ್ತರು ಪೂಜೆ ಮಾಡಿಸಿಕೊಂಡು ಹೊರಗೆ ಬಂದು ನೋಡಿದಾಗ ವೃದ್ಧ ಕಾಣುವುದಿಲ್ಲ. ಹಾಗೆ ಮತ್ತೆ ಒಳಗೆ ಬಂದು ನೋಡಿದಾಗ ಬಾಲಕನೂ ಕಾಣುವುದಿಲ್ಲ. ಹೀಗೆ ಹಲವಾರು ಪವಾಡಗಳು ಅಂದಿನಿಂದ ಇಂದಿನವರೆಗೂ ಕಾಣಬಹುದಾಗಿದೆ. ಈ ಘಟನೆಯಿಂದಾಗಿ ಮುಂದೆ ರಂಗನಾಥ ಸ್ವಾಮಿಯು, ತನ್ನ ಭಕ್ತರು ನನ್ನನ್ನು ನೋಡಲು ಬರಲು ಸಮಯದ ಹಂಗೇಕೆ, ನನಗೆ ಈ ಬಂಧನದ ಬಾಗಿಲುಗಳೇಕೆ ಎಂದು ಮುಚ್ಚಿದ ಬಾಗಿಲುಗಳನ್ನು ಅವರು ಒದ್ದ ರಭಸಕ್ಕೆ ಬಾಗಿಲುಗಳು ಕುಣಿಗಲ್ ಕೆರೆಗೆ ಹೋಗಿ ಬಿದ್ದಿತ್ತೆಂದು ನಮ್ಮ ಹಿರಿಯರು ಹೇಳುತ್ತಿರುತ್ತಾರೆ. ಸ್ವಾಮಿಯ ಮಹಿಮೆ ಅಪಾರ. ಹಾಗೆಯೇ ಭಕ್ತರು ತಮ್ಮ ಬೇಡಿಕೆ ಇಷ್ಟಾರ್ಥಗಳನ್ನು ಈಡೇರಿದ ನಂತರ ತಾವು ಮಾಡಿಕೊಂಡಿದ್ದ ಹರಕೆಗಳನ್ನು ತೀರಿಸುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.